ಇದ್ರೇನೆ ಅವ್ರ ಅಪ್ಪ ಅಮ್ಮ ಆಗಿ ಕಳ್ಸೋಣ ಬಿಡಿ. ಕರೆಕ್ಟ್ ಅಮ್ಮ, ನಾವ್ ಹೋಗೋದೆ ಸರಿ. ಬೇಡ, ಇಲ್ಲಿ ಹೆಚ್ಚಾರ ಕೆಲಸ ಮಾಡ್ತಿದ್ ಸಾರಿಕಾ ಕೂಡ ಆಗಿಲ್ಲ, ಅವಳ ಕೆಲಸ ಕೂಡ ನಿಮ್ಮ ಮೇಲೆ ಇದೆ. ನೀವು ಅಲ್ಲಿಗೆ ಹೋದ್ರೆ ಎಲ್ಲ ಕೆಲಸನೂ ಹಾಗೆ ಪೆಂಡಿಂಗ್ ಉಳ್ಕೊಳತ್ತೆ. ಜಸ್ಟ್ ಗೆಟ್ ಬ್ಯಾಕ್ ಟು ವರ್ಕ್. ಬೇಡದೇ ಇರೋ ಕಡೆ ಎಲ್ಲ ಕಡ್ಡಿ ಆಡ್ಸಕ್ ಬಂದ್ರೆ ಸನ್ಮಾನ ಆಗಲ್ಲ, ಅವಮಾನನೇ ಆಗೋದು. ಡೀಲ್ ಪ್ರಕಾರ ಗರ್ಲ್ ಫ್ರೆಂಡ್ ಆಗಿ ಆಕ್ಟ್ ಮಾಡೋ ಕೆಲಸನೇ ನೆಟ್ಟಿಗೆ ಮಾಡ್ಲಿಲ್ಲ. ಇನ್ನಿದು ಬೇರೆ, ಈ ಐಡಿಯಾನು ಬೇಡ ಅಂದ್ರೆ ಮತ್ತ್ಯಾರು ಹೋಗೋದು ಬಾಸ್? ವಿಕ್ಕಿ ಬಾಸ್, ಯಾಕೆ ನೀವು ಮತ್ತೆ ನಿಮ್ಮ ನ್ಯೂಲಿ ಮ್ಯಾರಿಡ್ ಎಂದ್ರು ಹೋಗ್ಬಾರ್ದು? ಸೀರಿಯಸ್ಲಿ, ಕಾಮಿಡಿ ಮಾಡಿ ಬುಳ್ಳ. ಆಮೇಲೆ ಆರ್ತಿ ಅವರು ನನ್ನ ಮನೆಯಿಂದಾನೆ ಆಚೆ ಓಡಿಸ್ಬಿಡ್ತಾರಷ್ಟೇ. ಅವ್ರಿಗೆ ಇದೆಲ್ಲ ಆಗ್ಬರಲ್ಲ. ಹಾಗಿದ್ರೆ ಆದ್ಯ ಸಾರ್ಥಕ್ ಕಮಾನ್ ವೇದಾಂತ್, ಅವಳಿಗೆ ಪ್ರೆಗ್ನೆಂಟು. ಒಂದು ವೇಳೆ ಅವಳು ಆಕ್ಟ್ ಚೆನ್ನಾಗಿ ಮಾಡಿದ್ರು ಮುದುಕರು ಥರ ಬಗ್ಗೋದೆಲ್ಲ ಇರುತ್ತೆ, ಬೇಡ ಅನ್ಕೋತೀನಿ. ಏನೋ ಮತ್ತೆ ಯಾರು ಕೈ ಮಾಡಿಸೋದು? ಇವ್ರಾಗಿ ಇವರೇ ಅರ್ಥ ಮಾಡ್ಕೊಂತಾರೋ ಇಲ್ಲ ಇವರಿಬ್ರು ದದ್ದಿಗಳು ಅಂತ ನಾವು ಅರ್ಥ ಮಾಡ್ಕೊಂಡು ನಾವೇ ಹೇಳ್ಬೇಕು. ಹೋಗಿ ನೀನೇ ಹೇಳ್ಬಿಡಿ. ಇಂಥ ಚಾನ್ಸ್ ಬಿಡ್ತೀನಾ? ಬಾ, ನೀವು ಅಮೂಲ್ಯ ಮೇಡಮ್ ಯಾಕೆ ಹೋಗ್ಬಾರ್ದು? ಗತಿ ಏನಾಗುತ್ತೆ ನೋಡ್ತಿರೋ ನೋಡ್ತಿರೋ. ನಾನು ನಿನ್ನ ಹತ್ರ ಮಾತಾಡ್ತಿದ್ರೆ ನೀನು ಡೈವರ್ಟ್ ಮಾಡಿ ಅವಳ ಹತ್ರ ಮಾತಾಡ್ತಿದ್ಯಾ? ಏನಂದ ಹೇಳು ಹೇಳು. ತಪ್ಪು ಮಾಡ್ಬಿಟ್ಟೆ, ನೀನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಲವ್ ಮಧ್ಯ ಬಂದು ನೀನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಒದೆ ಕೊಟ್ಟರು ಬುದ್ಧಿ ಬಂದಿಲ್ಲ ಅಂದ್ರೆ ಅದ್ಯಾವ ಲೆವೆಲ್ಗೆ ಹಾಳಾಗಿರ್ಬೇಡ ನೀನು. ಕನ್ನಡಕ ಹಾಕೋ ಬಂದು ಸೈಕೋ ತರ ಫಾಲೋ ಮಾಡಿ ಚುಡಾಯಿಸಿ ಕಾಲ್ ಮಾಡಿ ಕಾಟ ಕೊಟ್ರೆ ಹುಡುಗಿರ್ ಬೀಳ್ತಾರೆ ಅಂತ ಯಾವ ಓತಿಕೆ ತನ್ನ ಮಗ ಹೇಳ್ದ ನಿಂಗೆ? ಇವತ್ತು ಫೋನ್ ಹೊಡೀತು, ಮತ್ತೆ ಇದೇ ತರ ರಿಪೀಟ್ ಆದ್ರೆ ಮೂತಿನೂ ಹೊಡೆದೋಗುತ್ತೆ. ರೈಟ್ ಹೇಳ ಇಲ್ಲಿಂದ. ನಿಮ್ಮಿಬ್ಬರನ್ನ ಬಿಡಲ್ಲ ಕಣ, ನಿಮ್ಮಿಬ್ಬರನ್ನ ಬಿಡಲ್ಲ. ಅದೇನದು ಇಲ್ಲೇ ಕ್ಲಿಯರ್ ಮಾಡು. ಮ್ಯಾಕ್ಸಿಮಮ್ ಅಂದ್ರೆ ಏನ್ ಮಾಡ್ತೀಯ? ಆ ಲವ್ ಲೆಟರ್ ಮನೆಗೆ ತಗೋಬರ್ತೀಯ? ತಗೋಬಾ, ನಾನು ನೋಡ್ತೀನಿ. ಆದ್ರೆ ಒಂದ್ ವಿಷಯ ನೆನಪಲ್ಲಿ ಇಟ್ಕೋ, ನೀನ್ ಅವಳಿಗೆ ಮಾಡೋ ಡ್ಯಾಮೇಜ್ಗಿಂತ ಕಾರ್ಪೊರೇಟರ್ ಮಗನಾಗಿರೋ ನಿಂಗೆ ನಾವು ಮಾಡೋ ಡ್ಯಾಮೇಜ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಅಪ್ಪ ಕಾರ್ಪೊರೇಟರ್ ಅಂತ ಹೇಳ್ಕೊಂಡು ಓಡಾಡೋ ನೀನೇ ಅಪ್ಪನ ಪವರ್ ಆಡೋಕೆ ರೀಸನ್ ಆಗ್ಬಿಡ್ತೀಯ. ಚಲ ಪ್ರವಾಹ ಪಾವಿತಸ್ಥಲೇ ಕಲೇ ಬಲಂಬ್ಯ ಲಂಬಿತಾಂಬುಜಾಂಬುತಾಂಡ ಬಾಲಿಕಂ ದಮಂತ ಮಂತ ಮಂತ ಮಗ್ನಿನಾದ ವಾದ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವಂ ಶಿವಂ. ಮತ್ತೆ ಕೇಳಕ್ಕೆ ಆಸೆ ಅನ್ಸುತ್ತೆ. ಶ್ರೀಕಾಂತ, ನಿಮ್ಮನೆ ಕೇಳ್ತಿರೋದು ಬಾಸ್, ಅದು ನಿಮ್ಮಿಬ್ಬರನ್ನ ನೋಡಕ್ಕೆ ಒಳ್ಳೆ ಜೋಡಿ ಅನ್ನಿಸ್ತು. ತಾರೇ ನಾನೇ ನಾನೇ ನಾನೇ.
ಆಲ್ರೆಡಿ ಬಾಯ್ ಫ್ರೆಂಡ್ ಅಂಡ್ ಗರ್ಲ್ ಫ್ರೆಂಡ್ ತರ ಆಕ್ಟ್ ಮಾಡಿದೀರಾ. ನಿಮ್ಮ ಕೆಮಿಸ್ಟ್ರಿನೂ ತುಂಬಾ ಚೆನ್ನಾಗಿದೆ, ಅದಕ್ಕೆ ನೀವೇ ಯಾಕೆ ಗಂಡ ಹೆಂಡತಿ ತರ ಆಕ್ಟ್ ಮಾಡಬಾರ್ದು ಅಂದೆ. ವಾಟ್ ನಾನ್ಸೆನ್ಸ್ ಅಂತ. ನಾನು ಹೋಗಿ ಏಳು ಗಂಡಾಗ ಆಕ್ಟ್ ಮಾಡೋದ ಚಾನ್ಸ್ ಇಲ್ಲ. ಹಾ ಏನ್ ಏಳು ಗಂಡಾಗ ಆಕ್ಟ್ ಮಾಡೋದಂತ ತಾಚಾರ ಮಾಡ್ತೀರಾ? ಗಂಡ ಆಗೋದು ಹಾಗಿರ್ಲಿ, ಆ ತರ ಆಕ್ಟ್ ಮಾಡೋಕು ಪುಣ್ಯ ಮಾಡಿರ್ಬೇಕು. ನಾನು ಹೇಳಿದ ಹಾಗಲ್ಲ ವೇದಾಂತ್, ನೀವ್ ಈಗ ಏನಾದ್ರೂ ಹೇಳಿದ್ರೆ ಅವಳು ಏನಾದ್ರೂ ಹೇಳ್ತಾಳೆ, ಆಮೇಲೆ ದೊಡ್ಡ ಜಗಳನೇ ಶುರು ಆಗ್ಬಿಡುತ್ತೆ. ಕಾಂತ ಹೇಳಿದ್ ಕರೆಕ್ಟ್, ಇದಕ್ಕೆ ನೀವಿಬ್ರೆ ಸರಿಯಾದವರು. ನಿಮ್ಮ ಹತ್ರ ಈಗ ಹೆಚ್ಚಿಗೆ ಟೈಮು ಇಲ್ಲ, ಹೋಗಿ ರೆಡಿ ಆಗಿ. ಸೀರಿಯಸ್ಲಿ? ಮತ್ತೆ ಕೇಳ್ತಿದ್ಯಲ್ಲ ಅಗ್ರಜ, ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸ್ಪಾಂಟೇನಿಯಸ್ ಆಗಿ ಸರಿಯಾದ ಕೌಂಟರ್ ಕೊಡಬೇಕಾಗತ್ತೆ. ಅದಕ್ಕೆ ನೀವೇ ಸರಿ. ಕಮಾನ್ ಕ್ವಿಕ್, ಬೇಗ ಬೇಗ ರೆಡಿಯಾಗಿ. ಬಂದ ಕೆಲಸ ಆದ್ಮೇಲೆ ನಾವ್ ಇಲ್ಲೇನ್ ಮಾಡೋದು, ನಡೀರಿ ಹೋಗೋಣ. ಬಾಸ್ ನೆಟ್ಟಿಗಿರೋ ನೆಲದ ಮೇಲೆ ಎಡು ಬೀಳೋ ಕಾಯಿಲೆ ನಿಮ್ಗೆ ಯಾವಾಗಿಂದ ಶುರುವಾಯ್ತು? ಸದ್ಯ ಬಿದ್ರೆ ಬೀಳಿ ಅಂತ ಕೈ ಬಿಡ್ಲಿಲ್ವಲ್ಲ. ಹಾಗ ಮಾಡಕ್ ನಾನೇ ನೀನ.
ಕೂತ್ಕೋ. ಥ್ಯಾಂಕ್ಸ್. ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ನೀವಿವತ್ತು ಇಲ್ಲಿಗೆ ಬರ್ದೇ ಇದ್ದಿದ್ರೆ ನೀನು ಅವನಿಗೆ ಕಿಸ್ ಕೊಡ್ತಿದ್ದೆ ಅಲ್ವಾ? ಅದಿತಿ ಸಾಕು ಸುಮ್ಮನಿರು, ದೊಡ್ಡದಾಗಿ ನೋಟಿಸ್ ಮಾಡೋದೆಲ್ಲ ಇಟ್ಕೋಬೇಡ ಅಂದ್ಯಲ್ಲ. ನಿಮ್ಮ ಫೋನಲ್ಲಿ ಸಿಗಾಕೊಂಡು ರಗ್ಲೈನ್ ಬೋಸ್ತಿರೋದು ನಾನು ನೋಟಿಸ್ ಮಾಡಿರಲಿಲ್ಲ ಅಂದಿದ್ರೆ ಅವ್ರ ಚಪ್ಪರ್ ಏನು ಮಾಡ್ತಿದ್ದೇಳು? ಅವನು ಎಂಥವನು ಅಂತ ನಂಗೇನು ಗೊತ್ತಿತ್ತು? ಇಲ್ಲಿಗೆ ಬಂದಮೇಲೆ ತಾನೇ ನನಗೂ ಗೊತ್ತಾಗಿದ್ದು. ಆಗಿರೋದು ಮೊದಲೇ ಹೇಳಿದ್ದಿದ್ರೆ ಇಲ್ಲಿಗೆ ಬರೋದೇ ಬೇಕಾಗಿರಲಿಲ್ಲ ಅಲ್ವಾ? ಆಯಿತು ಸಾರಿ. ಅದು ನಾನು ನೀನೇ ಹಿಡ್ಕೋ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಯಾವತ್ತಾದ್ರು ಕಷ್ಟ ಬಂದ್ರೆ ಇನ್ನೊಬ್ರ ಹತ್ರ ಸಹಾಯ ಕೇಳೋದು ತಪ್ಪೇನಿಲ್ಲ. ಅದರಿಂದ ಯಾರು ಸಣ್ಣವರಾಗಲ್ಲ. ಮಂಜು ಅಂಕಲ್ ನಂಗೆ ಹೆಲ್ಪ್ ಮಾಡಿದ್ದಕ್ಕೇನೆ ನಂಗೊಂದು ಚೂರು ಅಂತ ಸಿಕ್ಕಿರೋದು. ನನ್ನ ಮೇಲೆ ಅವ್ರ ಋಣ ಇದೆ. ಯು ಕ್ಯಾನ್ ಆಸ್ಕ್ ಎನಿ ಹೆಲ್ಪ್. ಅಮ್ಮ ತಾಯಿ ಆಮೇಲೆ ಇದನ್ನು ನಾನು ನಿಂಗೋಸ್ಕರ ಮಾಡಿದೆ ಅಂತ ತಪ್ಪಿಲ್ಕೊಂಡು ರಗ್ಲೇ ಶುರು ಮಾಡಬೇಡ. ನಂದು ಅಂತ ಒಂದು ಅಡ್ರೆಸ್ ಕೊಟ್ಟಿರೋ ಮಂಜು ಅಂಕಲ್ ಮನೆಗೆ ಯಾರಿಗೇನೇ ಕಷ್ಟ ಬಂದರೂ ನನ್ನಿಂದ ಸಹಾಯನ ಮಾಡೇ ಮಾಡ್ತೀನಿ. ಆಯ್ತು, ಈಗ ನಾನು ಆ ಥರ ಎಲ್ಲ ಏನೂ ತಿಳ್ಕೊಂಡಿಲ್ಲ. ಅಂಜಲಿಗಿಂತ ವಯಸ್ಸಲ್ಲಿ ದೊಡ್ಡವಳು ನೀನು. ದೊಡ್ಡವಳಾಗಿ ಬಿಹೇವ್ ಮಾಡೋದು ಕಲಿ. ಏನು ಮುಖ ನೋಡ್ತಿದ್ಯಾ? ಆಟೋ ಹತ್ತು. ಹೇಳ್ದೆ ತಾನೆ ಹತ್ತು ಮತ್ತೆ. ಹೇಮಾ ಮಾಲಿನಿ ತರ ಎವರ್ ಗ್ರೀನ್ ಡ್ರೀಮ್ ಗರ್ಲ್ ರೇಂಜ್ ನಮ್ದು. ಆದ್ರೆ ಈಗ ಮುತ್ತಿ ಶೃಂಗಾರ ಮಾಡ್ಕೊಂಡು ರೆಡಿ ಆಗೋ ಹಾಗಾಗಿದೆ. ಆದ್ರೂ ಪರವಾಗಿಲ್ಲ ಅಮ್ಮ, ನೀನ್ ಈಗಲೂ ಬ್ಯೂಟಿ ಕ್ವೀನೆ. ಇನ್ನು ಸುಳ್ಳೆ ಪುಳ್ಳೆ ಅದ್ ಯಾವ ರೇಂಜಿಗೆ ರೆಡಿ ಆಗಿದಾನೋ. ಎಮರ್ಜೆನ್ಸಿ ಮೀಟಿಂಗ್ ಇದೆ ಅಂತ ಫಸ್ಟ್ ಫ್ಲೋರ್ಗೆ ಕಳಿಸಿದ್ದು ಒಳ್ಳೇದಾಯ್ತು. ಎಲ್ಲರ ಮುಂದೆ ಈ ಗೇಟಪ್ನಲ್ಲಿ ಹೇಗೆ ಕಾಣಿಸ್ಕೊಳ್ಳೋದು? ಅಬ್ಬಾಬ ಪ್ರತಿ ಸಲ ನೋಡಿದಾಗ ಬೇರೆ ತರನೇ ಕಾಣ್ತಾಳಲ್ಲ. ಮುದುಕಿ ಆದ್ರೂ ಹೀಗೆ ಕಾಣ್ತಾಳಲ್ಲ.
ಸುಳ್ಳೆ ಪುಳ್ಳೆ. ಬಲಾತ್ಕಾರ ಮಾಡೋಣ ಅಂತ ಏನಾದ್ರೂ ಪ್ರಾಬ್ಲಮಾ? ವಾಟ್ ಕೇಳದ್ ನೋಡು, ನಿನ್ನ ಸ್ವಲ್ಪ ಸರಿ ಮಾಡ್ಬೇಕು. ಅದಕ್ಕೆ ಯಾಕೆ ಹಂಗಾಡ್ತೀಯ? ಹೇ, ನಾನು ನಿನ್ನ ಬಾಸ್, ಮರ್ಯಾದೆ ಕೊಟ್ಟು ಮಾತಾಡು. ಥೋ, ಮತ್ತೆ ಶುರು ಆಯ್ತಾ ನಿಂದು? ಈಗ ನಾನು ಶ್ರೀವತ್ಸನ್ ತಾಯಿ ರೋಲಲ್ಲಿ ಇದ್ದೀನಿ. ಒಂದು ಸಲ ಕ್ಯಾರೆಕ್ಟರ್ ಯಾವುದು ಅಂತ ಗೊತ್ತಾಗ್ತಿದ್ದಂಗೆ ವಿತ್ ಇಮಿಡಿಯೇಟ್ ಎಫೆಕ್ಟ್ ಇಂದ ನಾವು ಕ್ಯಾರೆಕ್ಟರ್ನಲ್ಲಿ ಇರ್ತೀವಿ. ಈಗ ನೀನ್ ನನ್ನ ಬಾಸು ಅಲ್ಲ, ನಾನು ನಿನ್ನ ಎಂಪ್ಲಾಯಿನೂ ಅಲ್ಲ. ಈಗ ನಾವಿಬ್ರು ಗಂಡ ಹೆಂಡ್. ಯಾರು ತಿನ್ನಿಸ್ಬಿಟ್ಟೆ ಗಂಡ ಹೆಂಡತಿ ಅಂತ ಹೇಳೋದಕ್ಕಾಗ್ತಿಲ್ವಾ? ಯಾಕೆ ಕ್ಯಾರೆಕ್ಟರ್ ಇಂದ ಆಚೆ ಬಂದ್ಬಿಟ್ಟಿಯ? ಹಾಗೇನಿಲ್ಲ, ವಿಷಯ ಮರ್ಸ್ಬೇಡ, ಇನ್ನೂ ಸ್ವಲ್ಪ ರಿಪೇರಿ ಮಾಡ್ಬೇಕು. ಏನು ಬೇಕಾಗಿಲ್ಲ, ನಾನು ಸರಿಯಾಗಿದ್ದೇನೆ. ನಮ್ ಜಗಳ ನಮ್ಮ ಮಟ್ಟಿಗಿರ್ರಿ. ನೀನೀಗ ಶ್ರೀವತ್ಸನ್ ಅಪ್ಪನ್ ತರ ನೆಟ್ಟಿಗೆ ಕಾಣ್ಬೇಕಲ್ವಾ? ಸುಮ್ನೆ ನಿತ್ಕೋ, ನಾನೇ ಮಾಡ್ಕೋತೀನಿ. ನೀನ್ ಲಾಸ್ಟ್ ಟೈಮ್ ಮನೇಲಿ ಮಾಡ್ಕೊಂಡು ಬಂದಿದ್ ನೋಡಿಲ್ವಾ? ಸುಮ್ನೆ ನಿತ್ಕೋ. ಹಲೋ ಬಾಸ್, ಏನಾಯ್ತು? ಏನಿಲ್ಲ, ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟಿದೆ. ಜಾಸ್ತಿ ಇನ್ವಾಲ್ವ್ ಆಗ್ಬೇಡಿ, ಆಮೇಲೆ ಆಚೆ ಬರೋಕ್ಕೆ ಕಷ್ಟ ಆಗುತ್ತೆ. ನಾನು ಹೋಗಿ ಕ್ಯಾರೆಕ್ಟರ್ ರೆಡಿ ಆಗ್ಬಿಡ್ತೇನೆ. ಇವನ್ಗೇನಾಯ್ತು ಸ್ವಲ್ಪ ಹೊತ್ತಿಗೆ ಮುಂಚೆ ಸರಿನೇ ಇತ್ತ? ಈಗ ಇದ್ದಕ್ಕಿದ್ದಂಗೆ ಹುಡುಗಿರಂದ್ರೆ ಆಗಲ್ಲ ಅನ್ನೋ ರೋಗ ಶುರು ಆಗೋಯ್ತಾ?